ಕೇರಳ ಸ್ಟೋರಿ ಕೇರಳ ಸ್ಟೋರಿ ಕೇರಳ ಸ್ಟೋರಿ ಕಾಶ್ಮೀರಿ ಫೈಲ್ಸ್ ಬಳಿಕ ಇಡೀ ದೇಶದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿಸಿರುವಂತಹ ಒಂದು ಚಿತ್ರ ಸರ್ಕಾರಗಳೇ ರಾಜ್ಯ ಸರ್ಕಾರಗಳೇ ಈ ಚಿತ್ರವನ್ನು ಗಂಭೀರವಾಗಿ ಪರಿಗಣಿಸಿವೆ ಕೇಂದ್ರ ಸರ್ಕಾರ ಚಿತ್ರದ ಕುರಿತು ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಾ ಇದೆ ಸಚಿವರುಗಳು ಶಾಸಕರುಗಳು ರಾಷ್ಟ್ರೀಯ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಚಿತ್ರವನ್ನು ವೀಕ್ಷಿಸ್ತಾ ಇದ್ದಾರೆ ಆದರೆ ಏಕಾಏಕಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಕೇರಳ ಸ್ಟೋರಿ ಚಿತ್ರವನ್ನು ನಿಷೇಧಿಸಿದರು ಮಮತಾ ಬ್ಯಾನರ್ಜಿಯ ನಿರ್ಧಾರ ಇದೀಗ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಒಂದು ಕಡೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದವರು ಕೇರಳ ಸ್ಟೋರಿಯನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಕಾರಣ ಅದು ಕಾ ಅದು ಬೇರೆ ಪಕ್ಷಗಳ ಸಿದ್ಧಾಂತಕ್ಕೆ ಹತ್ತಿರವಾಗಿದೆ ಅಂತ ಅಷ್ಟಕ್ಕೂ ಚಿತ್ರವನ್ನು ನೋಡೋದಾದರೆ ಹಿಂದೂ ಯುವತಿಯೊಬ್ಬಳು ಸಾಮಾನ್ಯ ಕುಟುಂಬದ ಯುವತಿಯೊಬ್ಬಳು ಲವ್ ಜಿಹಾದ್ಗೆ ಒಳಗಾಗಿ ಮುಸ್ಲಿಮ್ಗೆ ಮತಾಂತರಗೊಂಡು ಮುಸ್ಲಿಮನನ್ನು ಮದುವೆಯಾಗಿ ದೂರದ ಐಸಿಸ್ನಲ್ಲಿ ಸಿಲುಕಿ ನರಳಾಡುವ ಒಂದು ಸಂಕಷ್ಟ ಸಂಕಷ್ಟದ ಕತೆ ಹಲವು ಸತ್ಯ ಘಟನೆಗಳನ್ನು ಆಧರಿಸಿ ಚಿತ್ರವನ್ನು ತೆಗೆಯಲಾಗಿದೆ ಕೇರಳದಲ್ಲಿ ಮಲಯಾಳದಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ಚಿತ್ರ ಸದ್ದು ಮಾಡ್ತಾ ಇದ್ದು ಬಿಜೆಪಿ ಎಸ್ಪೆಷಲಿ ಬಿಜೆಪಿ ಇದನ್ನು ಚುನಾವಣಾಸ್ತ್ರವಾಗಿ ಬಿಜೆಪಿಯ ಸಿದ್ಧಾಂತವಾಗಿ ಬಳಸ್ಕೊಳ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಹಿಂಸೆಯನ್ನು ಪ್ರೋತ್ಸಾಹಿಸುವ ಮತ್ತು ಹಿಂಸೆಯನ್ನು ಉತ್ತೇಜಿಸುವ ಯಾವುದೇ ಚಿತ್ರಗಳ ಅವಶ್ಯಕತೆ ಪಶ್ಚಿಮ ಬಂಗಾಳಕ್ಕೆ ಬೇಡ ಅನ್ನೋದು ಮಮತಾ ಬ್ಯಾನರ್ಜಿಯ ಮಾತು ಆದರೆ ಅವರಿಗೆ ಸೆಡ್ಡು ಹೊಡೆದಿರುವಂಥ ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತು ಆ ನಂತರದಲ್ಲಿ ಕಾಶ್ಮೀರಿ ಫೈಲ್ಸನ್ನು ಯಾವ ರೀತಿ ಬಳಸ್ಕೊಳ್ತು ಇದೀಗ ದಿ ಕೇರಳ ಸ್ಟೋರಿಯನ್ನು ಕೂಡ ಕೇಂದ್ರ ಸರ್ಕಾರ ಜೊತೆಗೆ ಇದೀಗ ಯು ಪಿ ಸರ್ಕಾರ ತೆರಿಗೆ ವಿನಾಯಿತಿ ಮಾಡಿ ಯುಪಿ ಸರ್ಕಾರ ಯೋಗಿ ಆದಿತ್ಯನಾಥ್ ತೆರಿಗೆ ವಿನಾಯಿತಿಯನ್ನು ಮಾಡಿ ಸೆಡ್ ಹೊಡೆದಿದ್ದಾರೆ ದೀದಿಗೆ ಅಂದರೆ ಮಮತಾ ಬ್ಯಾನರ್ಜಿಗೆ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರ ಕೇರಳ ಸ್ಟೋರಿ ಚಿತ್ರಕ್ಕೆ ಸಂಪೂರ್ಣ ತೆರಿಗೆ ಅಂದರೆ ತೆರಿಗೆ ಮುಕ್ತಗೊಳಿಸಿದೆ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಈ ಚಿತ್ರವನ್ನು ಯೋಗಿ ಆದಿತ್ಯನಾಥ್ ಕೂಡ ವೀಕ್ಷಿಸಲಿದ್ದಾರೆ ಎಂದು ಚಿತ್ರದ ನಿರ್ದೇಶಕ ಸುದೀಪ್ ತೋ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಒಂದು ಚಿತ್ರ ಇಷ್ಟೆಲ್ಲ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಬಲಂತ ಬಲವಂತವಾಗಿ ಮುಸ್ಲಿಮ ಧರ್ಮಕ್ಕೆ ಮತಾಂತರ ಮಾಡೋದು ನಂತರ ಅವರನ್ನು ಉಗ್ರಗಾಮಿ ಚಟುವಟಿಕೆಯಲ್ಲ ಬಳಸ್ಕೊಳ್ಳೋದು ಅದರಲ್ಲೂ ದೇಶದ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿರೋದು ಚಿತ್ರದ ಸ್ಟೋರಿ ಇದು ಇದೀಗ ರಾಜಕೀಯ ಬಿರುಗಾಳಿಯನ್ನು ಎಬ್ಬಿಸಿದೆ ಸಾಕಷ್ಟು ರಾಜ್ಯಗಳು ಈ ಕೇರಳ ಸ್ಟೋರಿ ವಿಚಾರದಲ್ಲಿ ತಮ್ಮ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಚಿತ್ರವನ್ನು ವೆಸ್ಟ್ ಬೆಂಗಲ್ನಲ್ಲಿ ನಿಷೇಧಿಸಿದ್ದಾರೆ ಆದರೆ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ತೆರಿಗೆಯನ್ನು ಸಂಪೂರ್ಣವಾಗಿ ವಿನಾಯಿತಿ ನೀಡಿದ್ದಾರೆ ಇಂತಹ ಪ್ರಯೋಗಾತ್ಮಕ ಚಿತ್ರಗಳು ನಿಜಕ್ಕೂ ಅವಶ್ಯಕತೆ ಆದರೆ ದೇಶದ ಧರ್ಮ ಧರ್ಮಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಕೋಮಿನ ನಡುವೆ ಒಂದು ರೀತಿಯ ಸಂಘರ್ಷಕ್ಕೆ ಕಾರಣ ಆಗುವಂಥ ಚಿತ್ರಗಳ ಅವಶ್ಯಕತೆ ಇದೆಯಾ ಅಥವಾ ಏನೊಂದು ನಿಜಕ್ಕೂ ಕೂಡ ಐಸಿಸ್ ಮಾಡ್ತಿರುವಂಥ ಇಂಥ ಕೆಟ್ಟ ಚಟುವಟಿಕೆಗಳನ್ನ ಹೊರತರ ಅವಶ್ಯಕತೆ ಇದೆಯಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು